ಹೆಸರು ಮೋಹನ್ ಅಂತ, ನಾನು ಮಾಲೂರು ತಾಲೂಕು ಬಂಟಾಳಿ ಗ್ರಾಮದಲ್ಲಿ ವಾಸವಾಗ್ತಿದ್ದೀನಿ. ನಾನೊಂದು ಗಾಡಿ ತಗೊಂಡಿದ್ದೆ, ಬುಲೆಟ್ ಸ್ಟ್ಯಾಂಡರ್ಡು, ಪರ್ಚೇಸ್ ಹತ್ರನೇ ತಗೊಂಡಿದ್ದು, ನನ್ನ ಸ್ನೇಹಿತನ ಹತ್ರನೇ ತಗೊಂಡು ನಾನು ಆರ್ ಸಿ ಟ್ರಾನ್ಸ್ಫರ್ಗೆ ಮತ್ತು ಎಚ್ ಪಿ ಕ್ಯಾನ್ಸಲೇಷನ್ಗೆ ಇಲ್ಲಿ ಅಪ್ಲೈ ಮಾಡಿದ್ದೆ ನಾನು ಆರ್ ಟಿ ಒನಲ್ಲಿ. ನಾನು ಆಗಸ್ಟ್ 14ನೇ ತಾರೀಕು ಕೋಲಾರ ಸಾರಿಗೆ ಇದರಲ್ಲಿ ಆರ್ ಟಿ ಓ ಆಫೀಸಲ್ಲಿ. ಸೊ ಎಲ್ಲ ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಿ ಒಂದು ತಿಂಗಳ ನಂತರ ಬರೋದಕ್ಕೆ ಹೇಳಿದರು. ಒಂದು ತಿಂಗಳ ನಂತರ ಬಂದಮೇಲೆ ನಾನು ಆನ್ಲೈನಲ್ಲಿ ಚೆಕ್ ಮಾಡ್ತಾಯಿದ್ದೆ ಪ್ರೋಸೆಸ್ ಏನಾಗಿದೆ ಏನು ಎತ್ತ ಅಂತ. ವಾಹನ್ ಅಂತ ಒಂದು ಆನ್ಲೈನಲ್ಲಿ ಅದೇ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಕಾರ್ಡ್ ಜನ್ರೇಟ್ ಆಗಿದೆ ಅಂದ್ಬಿಟ್ಟು 31ನೇ ತಾರೀಕು ಕಾರ್ಡ್ ಜನ್ರೇಟ್ ಆಗಿದೆ ಅಂತ ನಾನು ನೋಡಿಕೊಂಡು ಇಲ್ಲಿ ವಿಚಾರಿಸೋದಕ್ಕೆ ಬಂದಾಗ 3-4 ಸರಿ ಬಂದೋದೆ, ಏನು ಹೇಳ್ತಾರೆ ಕಾರ್ಡ್ ಇನ್ನೂ ಬಂದಿಲ್ಲ ಎಂಟ್ರಿನಲ್ಲೇ ಇಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಒಂದು 3-4 ಸಲ ಓಡಾಡಿ ಸಾಕಾಗಿ ನಾನು ಒಂದು ದಿವಸ ಬಂದು ನಾನು ತಗೊಂಡೇ ಹೋಗಬೇಕು ಅಂತೇಳಿ ಇವ್ರ ಹತ್ರ ಫೋರ್ಸ್ ಮಾಡಿದಾಗ ಕೇಸ್ ವರ್ಕರ್ ಅವರು ಗುರುಪ್ರಸಾದ್ ಅಂತ ಅವರು ಫೈಲ್ ತರಿಸ್ಕೊಂಡು ಈ ಥರ ನಾನು 2 ದಿವಸದಲ್ಲಿ ಮಾಡಿಕೊಡ್ತೀನಿ ಇದೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತು ನಾನು ಹೊರಡೋದಕ್ಕೋದೆ ಅರ್ಧ ದಾರಿಗೆ ಹೋಗಿದ್ದೆ, ಮತ್ತೆ ಕಾಲ್ ಮಾಡಿದ್ರು. ಬಂದಾಗ ಏಜೆಂಟ್ ಒಬ್ಬರು ಬಂದರು ಫೈಲ್ ಎತ್ಕೊಂಡು, ಅವನ್ಯಾರೋ ಥರ್ಡ್ ಪಾರ್ಟಿ ಅವನ ಹೆಸ್ರಿಗೆ ಮಾಡ್ಕೊಂಡಿರೋನು. ಏಜೆಂಟ್ ಬಂದ್ಬಿಟ್ಟು ನೀವು ಯಾರಿಗಾದ್ರೂ ಮಾರಿದ್ರಾ ಗಾಡಿನ ಅಂತ. ನಾನು ಯಾರಿಗೂ ಮಾರಿಲ್ಲ, ನಾನು ತಗೊಂಡಿರೋದು ನಾನು ಟ್ರಾನ್ಸ್ಫರ್ಗೆ ಹಾಕ್ಕೊಂಡಿದ್ದೆ, ನಾನು ಕಾರ್ಡಿಗೆ ಬಂದಿದ್ದೆ. ಅವರು ದಾಖಲೆ ತೋರಿಸಿದ್ರು ನನಗೆ, ನಾನು ಯಾರಿಗೋ ಬೇರೆಯವ್ರಿಗೆ ಮಾರಿರೋ ಥರ ನನ್ನ ಸಿಗ್ನೇಚರ್ನ ಫೇಕ್ ಮಾಡಿಕೊಂಡು ಅವನ ಹೆಸರಿಗೆ ಆರ್ ಸಿ ಟ್ರಾನ್ಸ್ಫರು ಮತ್ತು ಹೈಪೋಥೆಟಿಕೇಶನ್ ಅಡಿಷನ್ ಅಂದರೆ ಅವನು ಆ ಗಾಡಿ ಮೇಲೆ ಲೋನ್ ತಗೊಂಬಿಟ್ಟಿದ್ದಾನೆ. ಇಲ್ಲಿ ತೊಂದರೆ ಆಗಿರೋದು ಏನು ಅಂದರೆ ಆರ್ ಟಿ ಒಯಿಂದ ವಿತೌಟ್ ಪರ್ಮಿಷನ್ ಓನರ್ ಪರ್ಮಿಷನ್ ಆರ್ ಸಿ ಕಾರ್ಡ್ ಹೊರಗಡೆ ಹೆಂಗೋಯ್ತು. ಅವನು ಫೈನಾನ್ಸನ್ನು ಅವನು ಫೋನ್ ಮಾಡಿ ಕರೆಸಿದಾಗ ಅವನೇನು ಹೇಳ್ತಾನೆ, ನಮ್ಗೆ ಒರಿಜಿನಲ್ ಆರ್ ಸಿ ಕಾರ್ಡ್ ಇತ್ತು, ಅದ್ರ ಆಧಾರದ ಮೇಲೆ ನಾವು ಲೋನ್ ಮಾಡಿಸಿದ್ದೀರಿ, ಲೋನ್ ಕೊಟ್ಟಿದ್ದೀರಿ. ಸರಿ ಆಯಿತು, ಹೆಂಗೆ ಕೊಟ್ರಿ ನೀವು ಗಾಡಿ ಚೆಕ್ ಮಾಡಿಲ್ವಾ, ಗಾಡಿ ಚೆಕ್ ಮಾಡಿದೆ ಹೆಂಗೆ ಕೊಟ್ರಿ ಅಂತ ಕೇಳಿದಾಗ, ಇಲ್ಲ ಸರ್ ಅದು ಸೆಲ್ಫ್ ಸ್ಟಾರ್ಟ್ ಇತ್ತು, ಗಾಡಿ ಸ್ಟಾರ್ಟ್ ಆಯಿತು, ಕೇ ಆನ್ ಮಾಡಿದ್ರಿ ಕೊಟ್ವಿ. ಚಾಸಿಸ್ ನಂಬರ್ ನೋಡಿದೆ ನೀ ಹೆಂಗಪ್ಪ ಲೋನ್ ಕೊಟ್ಟೆ ಅಂತ ಕೇಳಿದಾಗ, ಇಲ್ಲ ಸರ್ ನಾವು ನೋಡಿಲ್ಲ ಅಂತ. ಸೊ ಹಂಗಾಗಿ ಈ ಥರ ಏನು ನಾವು ಏನೋ ಓದಿರೋರಿಗೆ ಈ ಥರ ತೊಂದರೆಗಳಾಗ್ತಾಯಿದೆ, ಈ ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂದರೆ ಓದದೇ ಇರೋರ ಗತಿ ಏನು ಅನ್ನೋದೊಂದು ದೃಷ್ಟಿಲಿ ಇಟ್ಕೊಂಡು ಆರ್ ಟಿ ಓ ಸಾಹೇಬ್ರಿಗೆ ಬಂದು ಇವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ. ಅದು ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೋ ಅವರೆಲ್ಲ ಅವ್ರಿಗೆಲ್ಲ ನ್ಯಾಯಯುತವಾಗಿ ಶಿಕ್ಷೆ ಆಗಿ ಅವ್ರ ಬುದ್ಧಿ ಕಲಿಬೇಕು ಅನ್ನೋದು ಅಷ್ಟೇ ನಮ್ಮ ತಗೊಂಡಿದ್ದಾರೆ. 80,000 ತಗೊಂಡಿದ್ದಾರೆ. ಅಬ್ದುಲ್ ಹಸೀಬ್ ಅನ್ನೋನು ಶ್ರೀ ವಿನಾಯಕ ಆಟೋ ಫೈನಾನ್ಸ್ ಅಂತ ಇಲ್ಲೇ ಗುರುಮೂರ್ತಿ ಲೇಔಟ್ ಕೋಲಾರ್ ನಿಯರ್ ಆರ್ ಟಿ ಓ ಅಂತಿದೆ ಸಿಗ್ನೇಚರಲ್ಲಿ, ಅವ್ರದ್ದು ಆಫೀಸ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಅವ್ರು ಫೋನ್ ಮಾಡಿ ಕೇಳಿದ್ರೆ ಈ ಥರ ಫೈನಾನ್ಸು ವಿತೌಟ್ ಚಾಸಿಸು ನೋಡ್ದೇ ಕೊಟ್ಟಿದ್ದಾರೆ, ಅದು ಯಾವ ರೀತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವ್ರ ಮೇಲೇನು ತಕ್ಕ ಇದೇನು ಕ್ರಮ ಶಿಕ್ಷೆ ಆಗಬೇಕು ಅಂತ ನಾನು ಒಂದು ಇದು. ಈಗ ನನಗೆ ಆರ್ ಟಿ ಓ ಆಫೀಸಲ್ಲಿ ಆರ್ ಸಿ ಕಾರ್ಡು ನನ್ನ ಪರ್ಮಿಷನ್ ಇಲ್ಲದೆ ಹೊರಗಡೆ ಹೆಂಗೋಯ್ತು, ನಮಗೆ ಹೊರಗಡೆ ಹೋಗಿದೆ ಹೆಂಗೋಯ್ತು, ಅದ್ರ ದಾಖಲೆ ಬೇಕು ನನಗೆ, ಯಾರು ಕೊಟ್ಟರು. ಆದ್ದರಿಂದ ಅದ್ರ ಯಾರು ಸಂಬಂಧಪಟ್ಟಿದ ಅಧಿಕಾರಿಗಳು ಅವ್ರ ಮೇಲೆ ಫೈನಾನ್ಸ್ ಒಂದು ವಿನಾಯಕ ಆಟೋ ಫೈನಾನ್ಸ್ ಅವನು ಹೆಂಗೆ ಕೊಟ್ಟ, ಚಾಸಿಸ್ ನಂಬರ್ ನೋಡಿದೆ, ಗಾಡಿ ಇನ್ಸ್ಪೆಕ್ಷನ್ ಮಾಡಿದೆ, ಹೆಂಗ್ ಲೋನ್ ಕೊಟ್ಟ ಅದು ಬೇಕು. ಅವನು ಫೇಕ್ ಆಗಿ ಮಾಡ್ಕೊಂಡಿರೋನು ನನ್ನ ಸಿಗ್ನೇಚರ್ನ ಫೇಕ್ ಆಗಿ ಅಬ್ದುಲ್ ಹಸೀಬ್ ಅಂತ ಅವನ ಹೆಸರಿಗೆ ಟ್ರಾನ್ಸ್ಫರ್ಗೆ ಆನ್ಲೈನಲ್ಲಿ ಹಾಕ್ಕೊಂಡಿದ್ದಾನೆ, ಇಲ್ಲಿ ಆರ್ ಟಿ ಓಗೂ ಹಾಕ್ಕೊಂಡಿದ್ದಾನೆ, ಆನ್ಲೈನಲ್ಲಿ ತೋರಿಸ್ತಾ ಇದೆ. ಈ ವಿಚಾರ ಗೊತ್ತಾದಾಗ ನಾನು ಇಮಿಡಿಯೇಟು ಮೇಲ್ ಮಾಡಿದೆ ಸಾಹೇಬ್ರಿಗೆ, ಆರ್ ಟಿ ಓ ಸಾಹೇಬ್ರಿಗೆ, ಅವರು ಹೋಲ್ಡಲ್ಲಿ ಇಟ್ಟಿದ್ದಾರೆ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದರಲ್ಲಿ ಯಾರ್ಯಾರು ಶಾಮೀಲ್ ಆಗಿದ್ದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನೋ ಒಂದು ಇದು ಅಷ್ಟೇ. ಅಮಾಯಕರಿಗೆ ಅನ್ಯಾಯ.